ನಿಮಗೇನಾದರೂ ಸ್ಪೆಷಲ್ಲಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ಬೇಕಂದರೆ ಇದನ್ನು ಟ್ರೈ ಮಾಡಿ ನೋಡಿ. ಏಕೆಂದರೆ ಇದು ಅಷ್ಟೊಂದು ರುಚಿ ಇದೆ ಮತ್ತು ತುಂಬಾ ಸಾಫ್ಟ್ ಆಗಿದೆ, ಮತ್ತು ಕೇವಲ ನೀವು 10 ನಿಮಿಷದಲ್ಲಿ ಮಾಡಿಕೊಳ್ಳುವಂತಹ ರೆಸಿಪಿ ಇದು. ತುಂಬಾ ರುಚಿಯಾಗಿದೆ, ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಮತ್ತು ನನಗೆ ಕೆಲವೊಬ್ಬರು ಕ್ವಶನ್ ಕೇಳಿದರು, ನೀವು ಎಲ್ಲಿಯವರು ಯಾರು ಅಂತ. ಆ ಎಲ್ಲ ಪ್ರಶ್ನೆಗಳಿಗೆ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಮಾಡಿದ್ದೀನಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋ ನೋಡಿ. ತುಂಬಾ ರುಚಿಯಾಗಿರುವಂತಹ ಫಡಿಯು, ಮತ್ತು ಇದರಲ್ಲಿ ನೀವು 2 ರೆಸಿಪಿನ ಮಾಡ್ಬೋದು. ಈ ಒಂದೇ ಬೆಟ್ಟರಲ್ಲಿ ಏನು ಬೇಕಂತ ತೋರಿಸ್ತಿದ್ದೀನಿ. ಇಲ್ಲಿ 2 ಕುದಿಸಿರುವಂತಹ ಆಲೂಗಡ್ಡೆ ತೊಗೊಂಡಿದ್ದೀನಿ. ನೀವು ಸಣ್ಣ ಇದ್ದು ಅಂದರೆ ಒಂದು 4 ತೊಗೋರಿ, ನಾನು ದೊಡ್ಡ ಅಂತ 2 ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, 1 ಕ್ಯಾರೆಟು, ತುರ್ಕೊಂಡಿರುವಂಥದ್ದು ಮೆಣಸಿನ್ಕಾಯಿ, ಮತ್ತು ಈರುಳ್ಳಿ, ಕರಿಬೇವು, ಸಿಮ್ಲಾ ಮಿರ್ಚಿ, 1 ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಇವೆಲ್ಲ ತರಕಾರಿ ಹಾಕಿದ್ರೆ ತುಂಬಾ ರುಚಿಯಾಗಿ ಬರ್ತದೆ. ಮತ್ತು ನಿಮ್ಮಲ್ಲಿ ತರಕಾರಿ ಎಲ್ಲ ಇವು ಕಂಪಲ್ಸರಿ ಏನು ಹಾಕ್ಬೇಕಂತ ಏನಿಲ್ಲ, ಕೇವಲ ನೀವು ಟೊಮೆಟೊ ಮತ್ತು ಉಳ್ಳಾಗಡ್ಡೆ ಇದ್ದರೂ ಭೀ ಸಾಕು. ಇವಾಗ ನಾನು ಇಲ್ಲಿ 4-5 ತಾಸು ನೆನಕ್ಕೆ ಹಾಕಿರುವಂಥ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಮತ್ತು ಆ ತೊಳ್ಕೊಂಡು ಇಟ್ಕೊಂಡಿದ್ದು ನಾನು ಅಕ್ಕಿ, ರೇಷನ್ ಅಕ್ಕಿ ಒಂದು 1.5 ಗ್ಲಾಸ್, ಒಂದು 5-6 ತಾಸು ತೊಳೆದಿಟ್ಟಿದ್ದೆ. ಇವಾಗ ಇದು ಮಿಕ್ಸಿ ಜಾರ್ನಲ್ಲಿ ರುಬ್ಕೋತಿದ್ದೀನಿ. ಅಂದರೆ ನೀವು ಎಷ್ಟು ಕಮ್ಮಿ ಆಗ್ತದಲ್ಲ ಅಷ್ಟು ಕಮ್ಮಿ ನೀರು ಹಾಕಿ ರುಬ್ಕೋಬೇಕು. ಅಂದರೆ ಸ್ವಲ್ಪನೇ ಒಂದು 1/2 ಕಪ್ ಆಗುವಷ್ಟು ಅಷ್ಟೇ ನೀರು ಹಾಕಿರಿ, ಜಾಸ್ತಿ ನೀರು ಯೂಸ್ ಮಾಡಬೇಡ್ರಿ. ಇವಾಗ ನೋಡ್ರಿ ಎಷ್ಟು ಗಟ್ಟಿಯಾಗಿ ರುಬ್ಕೊಂಡಿ ಅಂತ, ಪೂರಾ ಫುಲ್ಲಾಗಿ ಅದು ಸ್ಮೂತಾಗಿ ರುಬ್ಕೊಂಡು ಆದ್ಮೇಲೆ ನೀವು ಇದು ಆಲೂಗಡ್ಡೆ ಸೇರಿಸ್ಬೇಕು ಇದ್ರಾಗ. ಯಾಕಂದರೆ ನೀವು 2 ಒಮ್ಮೆ ಸೇರಿಸಿದ್ರೆ ಅದು ಜಲ್ದಿ ನುಣ್ಣಗಾಗೋವಲ್ಲ, ಈಗಾಗ ಹೇಳ್ತಿದ್ದೀನಿ. ಮತ್ತು ಇವಾಗ ನಾನು ರುಬ್ಬಿದ್ದೀನಿ, ಮತ್ತು ಆಲೂಗಡ್ಡೆ ಸೇರಿಸಿ ಮತ್ತು ಈ ಗಟ್ಟಿಯಾಗಿ ನೋಡ್ರಿ ನೀ ಎಷ್ಟು ಕಮ್ಮಿ ನೀರು ಹಾಕೊಂಡಿನ ಅಂದರೆ ಹೊಟ್ಟೆ ನಾನು ನೀರು ಯೂಸ್ ಮಾಡಿರೋದು ಜಾಸ್ತಿ, ಅಷ್ಟು ಗಟ್ಟಿಯಾಗಿದೆ. ಅಂದರೆ ಇದು ಮತ್ತು ಒಂದು ಎಲ್ಲ ತರಕಾರಿ ಸೇರಿಸ್ತೀವಲ್ಲ ಆ ತರಕಾರಿ ನೀರು ಬಿಟ್ಕೊಳ್ಳುತ್ತೆ. ಇವಾಗ ನಾನು 2 ಸೇರಿಸಿ ರುಬ್ಕೊಂಡ್ಬಂದಿದ್ದೀನಿ. ನಾನಿವಾಗ ಎಲ್ಲನೂ ಸೇರಿಸಿ ಇವಾಗ ರುಬ್ಬಾಗಿದೆ. 2 ಆಲೂಗಡ್ಡೆ ಸೇರಿಸಿ ಈ ರೀತಿಯಾಗಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಎಲ್ಲನೂ ತರಕಾರಿ ಸೇರಿಸ್ಬೇಕು. ಇವಾಗ ಸ್ವಲ್ಪನೇ ನಾನು ಮಿಕ್ಸಿ ಜಾರ್ ತೊಳೆದು ನೀರು ಹಾಕ್ತಿದ್ದೀನಿ, ಜಾಸ್ತಿ ಯೂಸ್ ಮಾಡಿಲ್ಲ, ಸ್ವಲ್ಪನೇ ಹಾಕಿದ್ದೀನಿ. ಮತ್ತು ಇವಾಗ ಎಲ್ಲ ತರಕಾರಿ ಮಿಕ್ಸ್ ಮಾಡ್ಬೇಕು. ಇವಾಗ ನೋಡಿ, ಇವಾಗ ಕರಿಬೇವು, ಸಿಮ್ಲಾ ಮಿರ್ಚಿ, ಟೊಮೆಟೊ, ಮತ್ತು ತುರ್ಕೊಂಡಿರುವಂತಹ ಕ್ಯಾರೆಟ್, ಮತ್ತು ಇವೆರಡು ಮೆಣಸಿನ್ಕಾಯಿ, ಮತ್ತು ಈರುಳ್ಳಿ ಅಂದರೆ ಉಳ್ಳಾಗಡ್ಡೆ, ಬಾಕಿದೆಲ್ಲ ತರಕಾರಿನ ಬಾರಿಕ್ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಕ್ಯಾರೆಟ್ ಮಾತ್ರ ತುರ್ಕೊಂಡಿದ್ದೀನಿ ನಾನು. ಹಸಿದೆ ಹಾಕೋದ್ರಿಂದ ನೀವು ತರಕಾರಿ ಫುಲ್ ಬಾರೀಕಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಇವಾಗ ನಾನು 1 ಚಮಚ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು, ಮತ್ತು 1 ಚಮಚ ರೆಡ್ ಚಿಲ್ಲಿ ಫ್ಲಾಕ್ಸ್ ಹಾಕಿದ್ದೀನಿ. ನೀವು ರೆಡ್ ಚಿಲ್ಲಿ ಫ್ಲಾಕ್ಸ್ನ ಸ್ಕಿಪ್ ಸಹ ಮಾಡ್ಬೋದು. ಮತ್ತು ಇವಾಗ ಇದು 1 10 ನಿಮಿಷ ಬಿಡಬೇಕು. ಇವಾಗ 10 ನಿಮಿಷ ಬಿಟ್ಟಾದಮೇಲೆ ಇದಕ್ಕೆ ಸ್ವಲ್ಪೇ ಕೊತ್ತಂಬರಿ ಹಾಕ್ತಿದ್ದೀನಿ, ಮತ್ತು ಒಂದು 1/2 ಕಪ್ ಮೊಸರು ಹಾಕ್ತಿದ್ದೀನಿ. ಇದು ದಿಢೀರಾಗಿ ಮಾಡೋದ್ರಿಂದ ಇದು ಹುಳಿ ಬಂದಿರೋದಿಲ್ಲ, ಹೀಗಾಗಿ ಒಂದು ಸ್ವಲ್ಪ ಮೊಸರು ಸೇರಿಸ್ತಿದ್ದೀನಿ. ಮೊಸರು ಸೇರಿಸೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಇದು. ನಾನು ಇಲ್ಲಿ ಇದ್ರಾಗ 1 ಚಮಚ ಏನೋ ಹಾಕ್ತಿದ್ದೀನಿ, 1 ಚಮಚ ದೊಡ್ಡ ಚಮಚ. ನಿಮ್ಮಲ್ಲಿ ಏನೋ ಇದ್ದಿದ್ದಿಲ್ಲ ಅಂದ್ರೆ ನೀವು 1/2 ಚಮಚ ಅಡುಗೆ ಸೋಡಾ ಸಹ ಮಿಕ್ಸ್ ಮಾಡ್ಬೋದು. ಬಟ್ ಇನ್ನೋಲಿಂತೇ ಇದು ತುಂಬಾ ಸರಿಯಾಗಿ ಬರ್ತದೆ. ಇನ್ನೋ ಇದ್ರೆ ಡೆಫಿನೆಟ್ಲಿ ಇನ್ನೊಂದೇ ಹಾಕ್ರಿ, ಇಲ್ಲ ಅಂದರೆ ನೀವು 1/2 ಚಮಚ ಅಡುಗೆ ಸೋಡಾ ಸಹ ಸೇರಿಸ್ಬೋದು. ಇವಾಗ ನೋಡಿ ಇದು ಎಷ್ಟು ಪತ್ಲ ಆಗಿದೆ ಅಂತೇಳಿ, ಯಾಕಂದರೆ ನಾವು ತರಕಾರಿ ಸೇರಿಸಿರ್ತೇವೆ, ಮೊಸರು ಸೇರಿಸ್ತೇವಲ್ಲ, ಹೀಗಾಗಿ ಅದು ಸ್ವಲ್ಪ ತಿಳಿ ಆಗ್ತದೆ. ಇವಾಗ ನಾನು ಕಬ್ಬಿಣದ ಹಂಚಿನಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಇದು ಕಬ್ಬಿಣ ಹಂಚದ, ಇದು ನಾನ್ ಸ್ಟಿಕ್ ಏನಿಲ್ಲ. ಅಂದರೆ ನೀವು ಕಬ್ಬಿಣ ಹಂಚಿನಲ್ಲಿ ಮಾಡಿದ್ರೂ ಸಹ ಇವು ಸರಿಯಾಗಿ ಬರ್ತವೆ. ಎಣ್ಣೆ ಹಾಕಿ ಎಲ್ಲ ಕಡೆ ಹಾಕೋರಾಯ್ತು. ನಾನು ಒಂದು ಹಳ್ಳಿಯಲ್ಲಿ ಹುಟ್ಟು ಬೆಳೆದಿದ್ದು, ನನ್ನ ವಿದ್ಯಾಭ್ಯಾಸ ಗುಲ್ಬರ್ಗಾದಲ್ಲಾಗಿದೆ. ನನ್ನ ವಿದ್ಯಾಭ್ಯಾಸ ಏನಂದರೆ ನಂದು DEd ಆಗಿದೆ ಕನ್ನಡದಲ್ಲಿ. ನಮ್ಮೂರ ಗುಲ್ಬರ್ಗಾ ನಮ್ಮೂರಿಗೆ 1 20 ಕಿಲೋಮೀಟ್ರ್ ಆಗ್ತದೆ. ಅದು ಯಾವುದಂತ ನೀವೇ ಗೆಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. 1 20 ಕಿಲೋಮೀಟ್ರ್ ಆಗ್ತದೆ. ನಾನು 8th ಲಿಂತ ನಂದು DEd ಮುಗಿಯತನ ನಾನು ಗುಲ್ಬರ್ಗಾದಲ್ಲಿ ಓದಿದ್ದು. ನಮ್ಮೂರ್ಲಿಂದ ನಾನು ದಿನಾಲೂ ಬಸ್ನಲ್ಲಿ ಹೋಗೋದು ಬರೋದು ಮಾಡ್ತಿದ್ದೆ. ಬಸ್ಸಿಂದು ಸರಿಯಾಗಿ ಫೆಸಿಲಿಟಿ ಇತ್ತು. ನೀವೇ ನೋಡಿ ಗೆಸ್ ಮಾಡಿ ಹೇಳಿ, 1 20 ಕಿಲೋಮೀಟ್ರ್ ಆಗ್ತದೆ ನಮ್ಮೂರು ಗುಲ್ಬರ್ಗಕ್ಕೆ, ಯಾವುದಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ತುಂಬಾ ರುಚಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ. ನನ್ನ ಮದುವೆಯಾಗಿ ಇವಾಗ 12 ವರ್ಷ ಆಗಿದೆ. ನಾನು 12 ವರ್ಷಲಿಂದ ನಾನು ಪುಣೆಯಲ್ಲಿರುವುದು, ಮಹಾರಾಷ್ಟ್ರದ ಪುಣೆಯಲ್ಲಿರುವುದು. ಹೀಗಾಗಿ ಇಲ್ಲಿನ ಎಲ್ಲ ರೆಸಿಪಿಗಳನ್ನು ಇವಾಗ ಫಸ್ಟ್ ಕ್ಲಾಸಾಗಿ ಮಾಡ್ತೀನಿ. ನಿಮಗೆ ಯಾವುದೇ ರೆಸಿಪಿ ಆಗಿರ್ಬೋದು, ಎಲ್ಲ ರೆಸಿಪಿ ಇವಾಗ 2 ಮಿನಿಟ್, ಮತ್ತು ಅದಕ್ಕೆ ನಾವು ಉಲ್ಟಾ ಹಾಕಿಬಿಟ್ಟಿದ್ದೆ. ಉಲ್ಟಾ ಆದಮೇಲೆ 1-2 ಮಿನಿಟ್ ಬೇಸಿದ್ರೆ ಸಾಕು. ಈ ಕಡೆ 2 ಮಿನಿಟ, ಈ ಕಡೆ 2 ನಿಮಿಷ, 2 ನಿಮಿಷದಲ್ಲಿ 4 ನಿಮಿಷದಲ್ಲಿ ತಯಾರಾಗುತ್ತೆ. ಇವಾಗ ನಾನು ಅದೇ ಬೆಟ್ಟರಲ್ಲಿ ಅಪ್ಪೆ ಒಂದು ಸಣ್ಣದ ಪ್ಯಾನ್ ಇಟ್ಟಿದ್ದೀನಿ, ಅದರಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿಸಿಂದ 1.5 ಚಮಚ ಹಾಕ್ತಿದ್ದೀನಿ.
ಮತ್ತೆ ನೀವು ಬೇಕಾದ್ರೆ ನಾರ್ಮಲ್ ಆಗಿ ಚಪಾತಿ ಹಂಚಿದ ಮೇಲೆ ಅಥವಾ ದೋಸೆ ಹಂಚಿದ ಮೇಲೆ ಬಿ ಮಾಡ್ಬೋದು ನಿಂಬಲ್ಲಿ ಇದು ಸಣ್ಣದ ಪ್ಯಾನ್ ಇದ್ದಿದ್ದಿಲ್ಲ ಅಂದ್ರೆ. ಹಾಗೆ ಇದು ಸಹ 2 ಮಿನಿಟ್ ಆದ್ಮೇಲೆ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ವಾವ್ ನೋಡ್ರಿ ಹೇಗ್ ಬಂದಿದೆ ಅಂತೇಳಿ, ತುಂಬಾನೇ ರುಚಿಯಾಗಿದೆ ಮತ್ತು ನೋಡ್ಲಿಕ್ಕೆ ಬಿ ಟಿಮ್ ತಾಮ ಕಾಣಿಸ್ತಿದೆ. ಇವಾಗ ತಯಾರಾಗಿದೆ ನಮ್ ರೆಸಿಪಿ ಪಡ್ಡು ಮತ್ತು ಉತ್ತಪ್ಪ, ನೀವು ಎರಡು ಸಹ ಟ್ರೈ ಮಾಡಿ ನೋಡ್ಬೋದು. ಮತ್ತೆ ನಿಮಗೆ ಯಾವ್ದು ರೆಸಿಪಿ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ಪುಣೆಯಲ್ಲಿನ ಎಲ್ಲ ರೆಸಿಪಿ ಮತ್ತು ನಮ್ಮ ಗುಲ್ಬರ್ಗ ಸೈಡ್ನ ಹಳ್ಳಿಯಲ್ಲಿ ಮಾಡುವಂತಹ ಎಲ್ಲ ರೆಸಿಪಿ ಮಾಡಿ ತೋರಿಸ್ತೀನಿ. ಮತ್ತು ನನಗೆ ಸಪೋರ್ಟ್ ಮಾಡೋದೇ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋನ.